ಕೊರೋನಾ ಲಾಕ್ಡೌನ್ ನಿಂದಾಗಿ ದಿನಗೂಲಿ ನೌಕರರು ಬಡವರು ಒಪ್ಪುತ್ತಿನ ಊಟಕ್ಕೂ ಕಷ್ಟಪಡುವಂತಾಗಿದೆ ಸರ್ಕಾರದ ಪಡಿತರದಲ್ಲಿ ಈ ಬಾರಿ ಉಡುಪಿ ಜಿಲ್ಲೆಗೆ ಕೇವಲ ಅಕ್ಕಿ ಮಾತ್ರ ಬಂದಿರುವುದರಿಂದ ಇತರೆ ದಿನಸಿ ವಸ್ತುಗಳಿಗೆ ಜನ ಕಷ್ಟಪಡುವಂತಾಗಿದೆ ಸಂಕಷ್ಟದ ನಡುವೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ನ ಟಾಸ್ಕ್ ಫೋರ್ಸ್ ಬೇಳೆ ಎಣ್ಣೆ ಸಕ್ಕರೆ ಮತ್ತಿತರ ವಸ್ತುಗಳನ್ನು ಕಿಟ್ ರೂಪದಲ್ಲಿ ಕೊಡ್ತಾ ಇದೆ 500 ರೂಪಾಯಿ ಬೆಲೆ ಬಾಳುವ ಸುಮಾರು 1500 ಕಿಟ್ ಗಳನ್ನು ಸಿದ್ಧ ಮಾಡಿದೆ ಜಿಲ್ಲೆಯಲ್ಲಿ ಒಟ್ಟು 10000 ಕಿಟ್ ಗಳನ್ನು ವಿತರಿಸುವ ಯೋಜನೆಯನ್ನು ಟಾಸ್ಕ್ ಫೋರ್ಸ್ ಹಾಕಿಕೊಂಡಿದೆ ನಗರಸಭೆಯ ಸದಸ್ಯರು ಕ್ಯಾಂಡಿಡೇಟ್ ಗಳು ಗ್ರಾಮ ಪಂಚಾಯತ್ನ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರ ತಂಡವನ್ನು ಮಾಡಿದ್ದು ಅಹರರಿಗೆ ಮನೆ ಮನೆಗೆ ಸಾಮಗ್ರಿಗಳನ್ನು ವಿತರಿಸಲಾಗುವುದೆಂದು ಟಾಸ್ಕ್ ಫೋರ್ಸ್ನ ಅಧ್ಯಕ್ಷ ಮಾಜಿ ಶಾಸಕ ಸಭಾಪತಿ ಮಾಹಿತಿಯನ್ನು ನೀಡಿದರು ಅಕ್ಕಿ ಬೇಳೆ ಎಣ್ಣೆ ಮತ್ತಿತರ ದಿನಸಿಗಳನ್ನು ದಾನ ಮಾಡುವವರು ನಮ್ಮನ್ನ ಸಂಪರ್ಕಿಸಿ ಎಂದು ಅವರು ವಿನಂತಿ ಮಾಡಿಕೊಂಡಿದ್ದಾರೆ ಒಂದು ಟೀಮ್ ವರ್ಕ್ ಮಾಡ್ತಾ ಬಂದಿದೆ ಇದರಲ್ಲಿ ಬೇರೆ ಬೇರೆ ದಾನಿಗಳಿಂದ ಅಕ್ಕಿ ತೊಗರಿ ಬೇಳೆ ಪಾಮ್ ಆಯಿಲ್ ಸಕ್ಕರೆ ಮತ್ತು ಚಾಪುಡಿ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಒಂದು ಕಿಟ್ ಮಾಡಿದೆ ಒಂದು 480 ರೂಪಾಯಿ ಕಾಸ್ಟ್ ಬೀಳುವಂಥದ್ದು ಕಿಟ್ ಮಾಡಿದೆ ಅದರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು 5 ಕೆಜಿ ಅಕ್ಕಿ 5 ಕೆಜಿ ಅಕ್ಕಿ ಆಮೇಲೆ 1/2 ಕೆಜಿ ಸಕ್ಕರೆ 1/2 ಕೆಜಿ ತೊಗರಿ ಬೇಳೆ ಮತ್ತು 1/2 ಕೆಜಿ ಚಾಪುಡಿ ಇದನ್ನು ಪ್ಯಾಕ್ ಮಾಡಿ ಒಂದು ಕಿಟ್ ಮಾಡಿ ಎಲ್ಲರಿಗೂ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಲ್ಲಿ ತೀರ ಬಡವರಿಗೆ ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದೆ ಸುಮಾರು 1200 ಕಿಟ್ಗಳನ್ನು ಈಗಾಗಲೇ ನಾವು ವಿತರಣೆ ಮಾಡಿದ್ದೇವೆ ಇನ್ನು ಮುಂದಕ್ಕೆ 10,000 ಕಿಟ್ಗಳನ್ನು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಬೇಕಂತ ಹೇಳಿದ್ದೇವೆ ಮತ್ತು ಎಲ್ಲ ಜಿಲ್ಲೆಯಿಂದ ಎಲ್ಲ ಬ್ಲಾಕ್ಗಳಿಗೆ ಬೇಕಾಗಿರ್ತಕ್ಕಂಥ ಅಕ್ಕಿ ಸರಬರಾಜು ಮಾಡುವಂಥ ಉಸ್ತುವಾರಿಯನ್ನು ಕೂಡ ಅಶೋಕ್ ಕುಮಾರ್ ಕೊಡುವವರು